ನಮಸ್ಕಾರ ನಾಳೆ ವಿಶೇಷವಾದಂತಹ ಏಕಾದಶಿ ಬಂದಿದೆ ಈ ಒಂದು ಏಕಾದಶಿಯ ದಿನ ಈ ನಾಲ್ಕು ರಾಶಿಯವರಿಗೆ ಅದೃಷ್ಟ ಜೊತೆಗೆ ಈ ಒಂದು ಏಕಾದಶಿಯನ್ನ ಯಾರೆಲ್ಲ ಆಚರಣೆ ಮಾಡ್ತಾರೋ ಅವರ ಪಾಪಕರ್ಮಗಳು ಕಳೆದು ಹೋಗಿ ಮೋಕ್ಷ ಲಭಿಸುತ್ತದೆ ಅಂತ ನಮ್ಮ ಪುರಾಣಗಳಲ್ಲಿ ಉಲ್ಲೇಖವಿದೆ ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಮಹಾವಿಷ್ಣುವು ನಿದ್ರೆಗೆ ಜಾರುವಂತಹ ದಿನವನ್ನ ದೇವಶಯನಿ ಏಕಾದಶಿ ಅಂತ ಕರೆಯಲಾಗುತ್ತದೆ ಈ ಒಂದು ವಿಶೇಷ ಪವಿತ್ರವಾದ ದೇವಶೈನಿ ಏಕಾದಶಿಯು ಜುಲೈ ಹದಿನೇಳು ಅಂದರೆ ನಾಳೆಯ ದಿನ ಬಂದಿದೆ ಈ ಒಂದು ದೇವಶೈನಿ ಏಕಾದಶಿಯ ದಿನ ಯಾವೆಲ್ಲ ನಿಯಮಗಳನ್ನ ಪಾಲನೆ ಮಾಡಿ ಯಾವ ಪೂಜೆಯನ್ನ ಮಾಡೋದ್ರಿಂದ ನಿಮ್ಮೆಲ್ಲ ಪಾಪಗರ್ಮಗಳು ಕಳೆದು ಮೋಕ್ಷ ಲಭಿಸುತ್ತದೆ ಹಾಗೆಯೇ ಆ ನಾಲ್ಕು ಅದೃಷ್ಟ ರಾಶಿಗಳು ಯಾವುವು ಎಂಬುದರ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲೇ ಕಾಣುವ ಐಕಾನ್ ಪ್ರೆಸ್ ಮಾಡೋದರಿಂದ ನಾವು ಹಾಕುವ ಎಲ್ಲಾ ಮಾಹಿತಿಗಳು ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತದೆ ನಾಳೆಯ ದೇವಶೈನಿ ಏಕಾದಶಿಯಂದು ಲಕ್ಷ್ಮಿ ಮತ್ತು ವಿಷ್ಣುವನ್ನು ಶ್ರದ್ಧೆಯ ಭಕ್ತಿಯಿಂದ ಪೂಜಿಸುವುದರಿಂದ ನಿಮ್ಮ ಕಷ್ಟಗಳು ಪಾಪಕರ್ಮಗಳು ಹಾಗೆಯೇ ಮೋಕ್ಷ ಲಭಿಸುತ್ತದೆ ಅಂತ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ದೇವಶೈನಿ ಏಕಾದಶಿಯಂದು ನಾಲ್ಕು ಯೋಗಗಳು ಸಿದ್ಧಿಗೊಳ್ಳುತ್ತದೆ ಆ ನಾಲ್ಕು ಯೋಗಗಳು ಯಾವುದು ಅಂತ ಹೇಳೋದಾದರೆ ಸರ್ವಾರ್ಥ ಯೋಗ ಅಮೃತ ಸಿದ್ಧಿ ಯೋಗ ಶುಭ ಯೋಗ ಹಾಗೂ ಶುಕ್ಲ ಯೋಗ ಅಂತ ನಾಲ್ಕು ಯೋಗಗಳು ನಿರ್ಮಾಣಗೊಳ್ಳುವ ದಿನವೇ ದೇವಶಯನಿ ಏಕಾದಶಿ ಈ ಒಂದು ದಿನದಿಂದಲೇ ಶುಭ ದಿನಗಳು ಪ್ರಾರಂಭವಾಗುತ್ತದೆ ಅಂತ ನಮಗೆ ತಿಳಿದು ಬರುತ್ತದೆ ಇನ್ನು ಈ ಒಂದು ವಿಶೇಷವಾದ ದೇವಶಯನಿ ಏಕಾದಶಿ ಎಂದು ಯಾರೆಲ್ಲ ಉಪವಾಸವನ್ನು ಆಚರಿಸ್ತಾರೋ ಅವರ ಪಾಪಕರ್ಮಗಳೆಲ್ಲ ಕಳೆದು ಹೋಗಿ ಮೋಕ್ಷ ಲಭಿಸುತ್ತದೆ ಅಂತ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ವಿಷ್ಣುವನ್ನ ಪೂಜಿಸುವ ಪ್ರತಿಯೊಬ್ಬರೂ ಜೀವನದಲ್ಲಿ ಎಂತಹದೇ ಕಷ್ಟ ಬಂದರೂ ಸಹ ಅದನ್ನ ಎದುರಿಸುವ ಶಕ್ತಿಯನ್ನ ಹೊಂದಿರ್ತಾರೆ ಹಾಗೆಯೇ ನಾಳೆಯ ದಿನ ನೀವು ಓ ನಮೋ ಭಗವತೆ ವಾಸುದೇವಾಯ ನಮಃ ಈ ಒಂದು ಮಂತ್ರವನ್ನ ನೂರ ಎಂಟು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ ಮತ್ತೊಮ್ಮೆ ಈ ಮಂತ್ರವನ್ನ ಹೇಳ್ತೀವಿ ಕೇಳ್ಕೊಳ್ಳಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಒಂದು ವಿಶೇಷವಾದ ನಾಲ್ಕು ಸಿದ್ಧಿಗಳನ್ನ ಪಡೆದು ನಿರ್ಮಾಣವಾಗುತ್ತಿರುವಂತಹ ಯೋಗವಾದ ಶೈನಿ ಏಕಾದಶಿ ಎಂದು ಈ ನಾಲ್ಕು ರಾಶಿಯವರಿಗೆ ಅದೃಷ್ಟ ಅಂತಲೇ ಹೇಳಬಹುದು ಮೊದಲನೆಯ ರಾಶಿ ಮೇಷರಾಶಿ ಎರಡನೆಯ ರಾಶಿ ಋಷಭ ರಾಶಿ ಇನ್ನು ಮೂರನೆಯ ರಾಶಿ ಸಿಂಹರಾಶಿ ಹಾಗೆಯೇ ನಾಲ್ಕನೆಯ ರಾಶಿ ಕನ್ಯಾ ರಾಶಿ ಈ ನಾಲ್ಕು ರಾಶಿಯವರಿಗೆ ನಾಳೆಯಿಂದ ನಿಮ್ಮ ಜೀವನವೇ ಬದಲಾಗುತ್ತದೆ ಮತ್ತಷ್ಟು ಈ ರಾಶಿಗಳ ಸಂಪೂರ್ಣ ವಿವರಕ್ಕೆ ನಮ್ಮ ಚಾನಲ್ಗೆ ಭೇಟಿ ನೀಡಿ ಆ ಒಂದು ವಿಡಿಯೋನ ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ಓಂ ಮಹಾ ನಮಃ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಬೆಂಬಲಿಸಿ ಜೈ ಶ್ರೀರಾಮ್